ಅಮ್ಮ. ಹಾ ಮಗಳೇ, ತಗೋ ಈ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕು. ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ, ತೆರೆಸಲ್ಲಿ ಕುಸುಮ ಬಟ್ಟೆ ತೊಳಿತಿದ್ದಾಳೆ, ಕೊಡ್ಕೊಡ್ತೀನಿ. ಯಾಕೆ, ವಾಷಿಂಗ್ ಮಿಷಿನ್ ಮೊನ್ನೆ ತಾನೆ ತಗೊಂಡಿದ್ದು? ತಗೊಂಡು ಒಂದು ತಿಂಗಳಾಯ್ತು, ಅದ್ ಗ್ಯಾರಂಟಿ ಮುಗಿಯೋಷ್ಟ್ರಲ್ಲಿ ಕೆಟ್ಟೋಗ್ಬಿಟ್ಟಿದೆ ಮಗಳೇ. ಏನ್ ಮಾಡ್ತೀಯಾ, ನಾವು ಮನುಷ್ಯರು ತೀರ ವಿಚಿತ್ರವಾಗಿ ಆಡ್ತೀವಿ. ಗ್ಯಾರಂಟಿ ಇಲ್ದಿರೋ ಬದುಕಿಗೆ ಗ್ಯಾರಂಟಿ ಇರೋ ಮಿಷನ್ ನ ಕೊಂಡ್ಕೊಂಡು ಬರ್ತೀವಿ. ಮನುಷ್ಯನ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ ಅಂದ್ಮೇಲೆ ಅವ್ನ್ ಕಂಡಿಡಿದ ಮಿಷನ್ಗೆ ಗ್ಯಾರಂಟಿ ಇರುತ್ತಾ ಹೇಳು? ನಿಜ ಅಮ್ಮ, ಇಲ್ಲಿ ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ನಮ್ದು ಅನ್ಕೊಳ್ಳೋದು ಎಷ್ಟೋ ಸತಿ ನಮ್ದಾಗಿರಲ್ಲ, ನಮ್ದಾಗ ಉಳಿಯಲ್ಲ. ಇದೆಲ್ಲ ಒಂಥರ ಇಬ್ಬಂದಿ ಅನ್ಸತ್ತೆ. ಇವತ್ತಿದ್ದು ನಾಳೆ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದೇ ಜೀವನನ, ಅಥವಾ ನಾಳೆ ನಂದೇ ಅಂತ ಆಶಾ ಭಾವನೆಯಿಂದ ಬದುಕೋದೇ ಬದುಕ. ನನಗೆ ಒಂದು ಅರ್ಥ ಆಗ್ತಿಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ ಅಮ್ಮ. ಹೀಗೆ ಮೌನವಾಗಿ ಎಷ್ಟು ದೂರ ನಡೆದ್ರು ಪರಿಸ್ಥಿತಿ ಏನು ಬದಲಾಗಲ್ಲ ಅಲ್ವಾ ಮಹೇಶ? ಗೌರಿ, ಜೀವನ ಪೂರ್ತಿ ಕೊನೆವರೆಗೂ ನಿನ್ನ ಜೊತೆ ಹೀಗೆ ನಡ್ಕೊಂಬರ್ತೀನಿ. ಯಾರ ಜೀವನ ಪೂರ್ತಿ? ನನ್ನ ಜೀವನ ಪೂರ್ತಿ ಅಂದರೆ ನನಗೆ ಉಳಿದಿರೋದು ಕೆಲವೇ ದಿನಗಳು, 45 ದಿನಗಳು ಮಾತ್ರ. ಆದರೆ ನಿನ್ನ ಆಯಸ್ಸು ಇನ್ನೂ ವರ್ಷಾನ್ಗಟ್ಟಲೆ ಇದೆಯಲ್ಲ ಮಹೇಶ, ಅದನ್ನೆಲ್ಲ ಯಾಕೆ ಹಾಳು ಮಾಡ್ಕೋತೀಯ? ನೋಡು ಗೌರಿ, ಗೊತ್ತಾದ ಮಾತ್ರಕ್ಕೆ ನೀನು 45 ದಿನ ಬದುಕ್ತೀಯ, ಗೊತ್ತಾಗದ ಮಾತ್ರಕ್ಕೆ ನಾನು 100 ದಿನ ಬದುಕ್ತೀನಿ ಅಂತ ಲೆಕ್ಕಾಚಾರ ಹಾಕ್ಬೇಡ. ಅನ್ಕೊಂಡಿದ್ದು ಯಾವುದೂ ನಡೀತೆ, ಏನ್ ಬೇಕಾದ್ರೂ ಆಗೋ ಅವಕಾಶ ಇರೋದೇನೆ ಜೀವನ ಅಂತ ಹೇಳೋದು. ಹೌದು, ನನ್ನ ಜೀವನದಲ್ಲಂತೂ ನಾನು ಅಂದ್ಕೊಂಡಿದ್ದು ಏನೂ ನಡೀಲಿಲ್ಲ. ಅದಕ್ಕೆ ನಾನು ಅಂದ್ಕೊಂಡಿರೋದು ನಿನ್ನ ಜೀವನದಲ್ಲಾದರೂ ನಡೀಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಈ ಮಾತುಗಳಾಡೋದಕ್ಕ ನಾ ವಾಕಿಂಗ್ ಬಂದಿದ್ದು, ಸುಮ್ಮನೆ ಏನೇನೋ ಮಾತಾಡ್ಬೇಡ, ನಡಿ ಹೋಗೋಣ.